ಹಾಲಿವುಡ್ ಆಗ ಜಾಕಿ ಚಾನ್ ಹೆಂಗೋ, ನಮ್ ಸ್ಯಾಂಡಲ್ವುಡ್ ಆಗ ನಮ್ ಥ್ರಿಲ್ಲರ್ ಮಂಜನ ಗುರು. ಯಾಕಂದ್ರೆ ಅವ್ರು ಮಾಡಿಲ್ದಿರ ಆಕ್ಷನ್ ಸೀನೇ ಇಲ್ಲ. ಒಂದೊಂದ್ ಆಕ್ಷನ್ ಸೀನ್ ಕೂಡ ಕಣ್ಣಲ್ಲಂತೂ ನೋಡಕ್ಕಾಗಲ್ಲ. ಹೆಲಿಕಾಪ್ಟರ್ ಇಲ್ದಂಗ ವಿಲನ್ ಆಕಾಶದಿಂದ ಹಾರ್ ಬರ್ತಾನ, ಮಾತೇ ಇಲ್ಲ. ಹೀರೋ ಹೊಡಿಬೇಕಿತ್ತು ಅಂದ್ರೆ ಓಡ್ಕೊಂಡ್ ಬಂದಿದ್ರೆ ಆಯ್ತಿತ್ತು ಗುರು, ಹಿಂಗ್ ಹಾರ್ಕೊಂಡ್ ಬರೋದ್ ಏನ್ ಅವಶ್ಯಕತೆ ಇತ್ತು ನಿಮ್ಗೆ? ಯಾಕ್ ಬೇಕದು? ಮಂಜಣ್ಣ ಅವ್ರ ಮೂವಿಲಿ ಸ್ಟೋರಿ ಇರುತ್ತೋ ಇಲ್ವೋ ಗೊತ್ತಿಲ್ಲ ಗುರು, ಬಟ್ ಈ ಸೌಂಡ್ ಮಾತ್ರ ಇದ್ದೇ ಇರುತ್ತೆ. ಈ ಸೌಂಡ್ ಒಳ್ಳೆ ಗೆಸ್ಟ್ ಅಪಿಯರೆನ್ಸ್ ತರ ಗುರು. ಹೇ ವಾಟ್ಸಪ್ ಗುರುವೇ, ಎಲ್ಲ ಹೇಗಿದ್ದೀರಾ, ಎಲ್ಲ ಸಖತ್ತಾಗಿದ್ದೀರಾ ಅನ್ಕೊಂಡಿದೀನಿ. ಸೊ ನಾವಿವತ್ತು ರೋಸ್ಟ್ ಮಾಡಕ್ ಹೋಗ್ತಾರ ಮೂವಿ ಯಾವ್ದಪ್ಪ ಅಂದ್ರೆ ನರಹಂತಕ. ಸೊ ಬನ್ನಿ ಆ ಮೂವಿಲಿ ಏನೇನ್ ಮಿಸ್ಟೇಕ್ ಇದೆ ಮತ್ತೆ ಏನೇನ್ ಲೂಪ್ ಹೋಲ್ಸ್ ಇದೆ ಅಂತ ನೋಡ್ಕೊಂಡ್ ಬರೋಣ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಆಮೇಲೆ ಸಿನಿಮಾ ಸ್ಟಾರ್ಟಿಂಗ್ ಸೀನ್ ಹೆಂಗಪ್ಪ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಇವ್ರಿಬ್ರು ನೋಡಿ ಗಂಡಿನ ಕಣ್ಣು ತಪ್ಪಿಸಿ ಎಷ್ಟು ದಿನ ಅಂತ ನಿಮ್ ಜೊತೆಲಿ ಬರೋದು. ಅಕ್ರಮ ಸಂಬಂಧ ಬಗ್ಗೆ ಮಾತಾಡ್ತವ್ರೆ ಗುರು. ಈ ತಾತಪ್ಪನ್ ಸರಿಯಾಗಿ ನೋಡಿ ಒಂದ್ಸಲ, ಗಂಡಂಗು ನನ್ನ ಹೆಂಡತಿಗೂ ಒಂದೇ ಗಾಡಿ ಬುಕ್ ಮಾಡಿ ಒಟ್ಟಿಗೆ ಸಮಾಧಿ ಮಾಡ್ಬಿಡೋಣ. ನಾಲ್ಕು ಸಲ ಕೆಮ್ಮುದ್ರೇನೆ ಮೇಲ್ ಹೋಗಂಗ ಅವನೇ, ಇನ್ನು ಇವೆಲ್ಲ ಬೇಕಾ? ಬರೀ ಇಂಥದೇಯ ಮರ್ಯಾದಾಗೆಲ್ಲ ಬಿಚ್ಚಿಕೊಟ್ರೆ ಸರಿ, ನೋಡಿ ಇವನು ವಿಲನ್ ಅನ್ಸುತ್ತೆ. ಚಾಕು ಹಿಡ್ಕೊಂಡು ಹೆದರಿಸ್ತಾನೆ ಗುರು. ಚಾಕು ಅಲ್ಲ ಗುರು, ಅದು ಬ್ಲೇಡ್. ಪಾಪ ಆ ಸಣ್ಣ ಬ್ಲೇಡ್ ಆಗ ನಮ್ಮ ಲ್ಯಾಬೋರೇಟರಿ ಅಲ್ಲಿ ಕಪ್ಪೇನೆ ಕುಯ್ಯಕ್ಕಾಗಲ್ಲ. ಬ್ಲೇಡ್ ಹಿಡ್ಕೊಂಡು ಆ ಜನಕ್ಕೆಲ್ಲ ಹೆದರಿಸ್ತಾವೆ. ನೋ ಕಾಮೆಂಟ್ಸ್. ಮಿಕ್ಸಿಂದಾಗ ಏನಪ್ಪ ಆಗುತ್ತೆ ಅಂದ್ರೆ ನಮ್ಮೆಲ್ಲರ ಫೇವರೇಟ್ ವಿಲನ್ ಶೋಭರಾಜ್ ಅವ್ರ ಇಂಟ್ರೊಡಕ್ಷನ್ ಆಗುತ್ತೆ ಗುರು. ಅವರು ಮಾಟಗಾರ ರೋಲ್ ಪ್ಲೇ ಮಾಡ್ತಾರೆ ಗುರು, ಬಟ್ ಇವ್ರಿಗೆ ಹಾಕಿರೋ ವಿಗ್ ನೋಡಿ ಗುರು, 2 ಮಿನಿಟ್ಸ್ ಅಲ್ಲಿ ರೆಡಿ ಆಗೋ ವಿಪ್ಪಿ ನೂಡಲ್ಸ್ ನ ತಂದು ಸ್ಟಿಕ್ ಮಾಡ್ದಂಗ ಐತೆ ಗುರು. ಇವ್ರು ಹಾಕಿರೋ ಡ್ರೆಸ್ ನೋಡಿ ಗುರು, ಚೀನಾದಲ್ಲಿ ಯಾವ್ದೋ ಬಾವಳಿ ತಿನ್ನೋರ್ ತರ ಅವ್ರೆ. ಸೊ ಇತಿಹಾಸ ಗುರು ಹೆಸರು ಬೋಮ್ ಬೋಮ್ ಅಂತೆ. ಬೂಮ್ 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 ಅಂತ ಹೇಳಿಲ್ವಲ್ಲ. ನಮ್ ಹೀರೋ ಮತ್ತೆ ಇವರಿಬ್ರು ಎಲ್ಲರೂ ಒಂದೇ ಗುಂಪ್ನವರು ಗುರು. ನಮ್ ಮಾಟಗಾರ ಇರ್ತಾರಲ್ಲ, ನಮ್ ಹೀರೋಗೆ ಒಂದು ಸ್ಪೆಷಲ್ ಪವರ್ ಬೇಕು ಅಂದ್ರೆ ನಾನ್ ಹೇಳೋ ಟಾಸ್ಕ್ ನ ಮಾಡು ಅಂತ ಅಂತಾರೆ. ಹೀರೋ ಮಂಜನ ಅವರಲ್ಲ ಗುರು, ಅವರು KGF ರಾಕಿ ಬಾಯ್ ಸ್ಟೈಲ್ ತರ ನಾನ್ ಮಾಡ್ತೀನಿ ಅನ್ಕೊಂಡು ಮುಂದೆ ಬರ್ತಾರೆ. ವಿದ್ಯಾರ್ಥ ಗುರು ಬಾಳೆ ಎಲೆ ಟಿವಿ ತೋರಿಸ್ತವ್ರೆ. ಈ ಕಣ್ಣಲ್ಲಿ ಇನ್ನ ಏನೇನ್ ನೋಡ್ಬೇಕು ಕಾಣೆ. ನಮ್ ಮಾಟಗಾರ ಅವರಲ್ಲ ಗುರು ಶೋಭರಾಜ್ ಅವರು, ಅವ್ರು ಏನಪ್ಪ ಹೇಳ್ತಾರೆ ಅಂದ್ರೆ ನಮ್ ಮಂಜಣ್ಣನ್ ತರ ಕಾಣೋರೆಲ್ಲರನ್ನು ಸಾಯಿಸ್ಕೊಂಡ್ ಬರ್ಬೇಕಂತ. ಪ್ರತಿ ಅಮಾವಾಸ್ಯೆಯಿಂದ ಬಲಿ ತೆಗೆದುಕೊಂಡರೆ ಸಾಯಿಸ್ಕೊಂಡ್ ಬಂದಾದ್ಮೇಲೆ ಒಂದು ಸ್ಪೆಷಲ್ ಪವರ್ ಸಿಗುತ್ತಂತೆ ಗುರು. ನೀವ್ ಅನ್ಕೋತಾ ಇರ್ಬೋದು ಈಗ ನಮ್ ಮಂಜಣ್ಣ ಅವ್ರನ್ನೆಲ್ಲ ಎಲ್ಲಿ ಹುಡುಕ್ತಾರೆ ಅಂತ. ಅಷ್ಟೊಂದೆಲ್ಲ ತಿಂಕ್ ಮಾಡ್ಬೇಡಿ ಗುರು, ಎಲ್ರೂ ಅಕ್ಕಪಕ್ಕದ ಊರಲ್ಲೇ ಇರ್ತಾರೆ. ಅಯ್ಯೋ ಈ ನರಕ ನೋಡಕ್ಕಾಗ್ತಿಲ್ಲ. ಇಲ್ಲಿ ನೋಡ್ರಿ ಮೊದಲನೇ ಅವನ್ ಪ್ರಾಣ ಹೋಗುತ್ತೆ ಗುರು. ಅಟ್ ಲೀಸ್ಟ್ ಪ್ರಾಣ ಹೋದಾದ್ಮೇಲೆ ಅವ್ನ ಕತ್ತತ್ರ ಇದೆಯಲ್ಲ ನೋಡು ಗುರು, ರಕ್ತ ಹಚ್ಚೋಕ್ ಹೋಗಿ ರೆಡ್ ಕಲರ್ ಪೇಂಟ್ ಹಚ್ಚೋರು. ಅವ್ರಿಗೆ ಡ್ರೆಸ್ ಮಾತ್ರ ಚೇಂಜ್ ಆಯ್ತೈತೆ ಗುರು, ಬಟ್ ತಲೆ ಮೇಲಿರೋ ವಿಕ್ ಮಾತ್ರ ಚೇಂಜ್ ಆಗ್ತಲ್ಲ. ಮಂಜಣ್ಣ ನೆಕ್ಸ್ಟ್ ಕೊಳೆ ಯಾರಪ್ಪ ಅಂದ್ರೆ ಇವರೇ ನೋಡಿ. ರೇಂಜ್ಗೆ ಜಗಳ ಆಡ್ತವ್ರೆ ಅಂದ್ರೆ ಏನೋ ಒಂದ್ ರೀಸನ್ ಇರ್ಬೋದು ಅಂತ ಅನ್ಕೋತೀರಾ, ಬಟ್ ಹಂಗೆಲ್ಲ ಅನ್ಕೊಳಕ್ ಹೋಗ್ಬೇಡಿ. ಇಷ್ಟು ರೇಂಜ್ ಅಲ್ಲಿ ಯಾಕಪ್ಪ ಜಗಳ ಆಡ್ತವ್ರೆ ಅಂದ್ರೆ ಅವನು 100 ರೂಪಾಯಿ ಕೊಟ್ಟಿಲ್ವಂತೆ ಗುರು. ಅಣ್ಣ ಮತ್ತೆ ಅಕ್ಕಂದು ಒಂದು ರೊಮ್ಯಾಂಟಿಕ್ ಸಾಂಗ್ ನೋಡ್ರಪ್ಪ. ಇಷ್ಟು ಕೊಲೆ ಆಗೋದು ಯಾರಪ್ಪ ಅಂದ್ರೆ ನಮ್ ಸ್ವಾಮೀಜಿ ಗುರು. ಸ್ವಾಮೀಜಿ ಕಾರ್ಗಿಂತ ಸ್ಪೀಡ್ ಆಗಿ ಓಡ್ತಾನೆ ನೋಡಿ, ಕಾರೇ ಚೇಂಜ್ ಮಾಡಕ್ ಆಯ್ತಲ್ಲ. ಇಷ್ಟೆಲ್ಲ ಕೊಲೆ ಆದ್ಮೇಲೆ ನಮ್ ಮಂಜಣ್ಣ ಪೊಲೀಸ್ ಅವ್ರ ಕೈಲಿ ಸಿಗಾಕೊಂಡ್ಬಿಡ್ತಾರೆ ಗುರು. ನಂಗೊಂದಂತೂ ಅರ್ಥ ಆಗ್ತಲ್ಲ, ಈ ಪೊಲೀಸು ಕೊಲೆಗಾರನ್ನ ಹಿಡಿಯಕ್ ಬಂದವರ ಅಥವಾ ಕೊಲೆಗಾರನ ಜೊತೆ ಕುನ್ಫು ಕರಾಟೆ ಪ್ರಾಕ್ಟೀಸ್ ಮಾಡಕ್ ಬಂದವರ ಗುರು? ಕತ್ ಅನ್ಕೊಂಡವರ ಏನ್ ಅನ್ಕೊಂಡಾರ ಗುರು? ಇನ್ನೊಂದ್ ಸ್ವಲ್ಪ ಜೋರಾಗಿ ತಿರುಗಿಸು, ಮುರ್ದೋಗ್ಲೇ ಇದ್ದಾಗ. ನಮ್ ಪೊಲೀಸ್ಗೆ ಇಷ್ಟೊಂದೆಲ್ಲ ದೊಡ್ಡ ಫೈಟ್ ನಡೆದಾದ್ಮೇಲೆ ಜ್ಞಾಪನ ಬರುತ್ತೆ ಗುರು, ನನ್ನ ಹತ್ರ ಗನ್ ಇರುತ್ತೆ, ಗನ್ನಿಂದ ಶೂಟ್ ಮಾಡ್ಬೇಕು ಅಂತ.
ಅಲ್ಲಲ್ಲಲ್ಲಲ್ಲಲ್ಲ ಮಂಜನ ನೆಕ್ಸ್ಟ್ ಕೊಳೆ ಮಾಡೋದು ಯಾರನ್ನಪ್ಪ ಅಂದ್ರೆ ಈ ಕುನ್ಫು ಮಾಸ್ಟರ್ ಗುರು. ಈ ಕುನ್ಫು ಮಾಸ್ಟರ್ನ ಸರಿಯಾಗಿ ನೋಡಿ ಮೀಸೆ ಏನೋ ಅಂಟಿಸೋರೆ ಓಕೆ ಅನ್ಕೋಬಹುದು, ಬಟ್ ಐಬ್ರೋ ಜಾಗದಲ್ಲೂ ಮೀಸೆ ಅಂಟಿಸ್ಬಿಟ್ಟವ್ರೆ ನೋಡ್ರಿ. ಇವ್ರನ್ನೆಲ್ಲ ಏನೋ ಒಂದು ಮ್ಯಾಜಿಕ್ ಶೋ ನಡೀತಾ ಇದೆ ಅನ್ನೋ ರೇಂಜ್ಗೆ ನಗ್ತವ್ರೆ. ಈ ಸೀನ್ದಾಗ ನೋಡ್ರಿ ವಿಲನ್ಸ್ ಗಳು ಹೆಲಿಕಾಪ್ಟರ್ ಇಲ್ದಂಗೆ ಆಕಾಶದಿಂದ ಹಾರ್ಕೊಂಡ್ ಬರ್ತವ್ರೆ. ಈಗೊಂದು ಕೆಟ್ಟ ಆಕ್ಷನ್ ಸೀನ್ ನಡೆಯುತ್ತೆ ಗುರು. ಇಲ್ಲಿ ನೋಡ್ರಿ ವಿಲನ್ಸ್ ಗಳು ಓಡ್ಕೊಂಡು ಬರ್ರಿ ಅಂದ್ರೆ ಕಪ್ಪೆ ತರ ಜಂಪ್ ಹಾರ್ಕೊಂಡು ಬರ್ತವ್ರೆ. ಕುನ್ಫು ಮಾಸ್ಟರ್ಗೆ ಬರೀ ಕುನ್ಫು ಬರುತ್ತೆ ಅನ್ಕೋಬೇಡಿ ಗುರು, ಮಾಯ ಆಗೋ ಸ್ಕಿಲ್ಸ್ ಎಲ್ಲ ಇರುತ್ತೆ. ಇಲ್ಲೊಂದ್ ಜೋಕ್ ಏನಪ್ಪ ಅಂದ್ರೆ ನಮ್ಮ ಅಂಜಣ್ಣ ಕುನ್ಫು ಮಾಸ್ಟರ್ನ ಸಾಯಿಸೋಕ್ ಬಂದಾಗ ಯಾವ ಪವರ್ನು ಯೂಸ್ ಮಾಡ್ದಂಗೆ ಆರಾಮಾಗಿ ಸತ್ತೋಗ್ತಾನೆ. ನಮ್ಮ ಅಂಜನನ್ ಫಿಲಂ ಅಲ್ಲಿ ಸ್ಟೋರಿ ಇರುತ್ತೋ ಇಲ್ವೋ ಗೊತ್ತಿಲ್ಲ ಗುರು, ಬಟ್ ಸೀನ್ಗೊಂದೊಂದು ಫೈಟ್ ಅಂತೂ ಇದ್ದೇ ಇರುತ್ತೆ. ನಮಗೆಲ್ಲ ಗೊತ್ತಾಗೋಯ್ತು. ನೀವ್ ಅನ್ಕೋಬಹುದು ಹೀರೋಸ್ ಗಳಿಗೆ ಕತ್ತಿ ಗನ್ನು ಅಥವಾ ವೆಪನ್ ಏನಾದ್ರು ಇದ್ರೆ ಫೈಟ್ ಮಾಡ್ತಾರೆ ಅಂತ, ಬಟ್ ನಮ್ಮ ಅಂಜನ ತುಂಬಾ ಡಿಫ್ರೆಂಟ್ ಗುರು. ಅವೆಲ್ಲ ಯಾವ್ದು ಬೇಡ, ಜಸ್ಟ್ ಒಂದ್ ಬಟ್ಟೆ ಕೊಟ್ಟರು ಕೂಡ ಫೈಟ್ ಮಾಡ್ತವ್ರೆ. ಈ ಸೀನ್ದಾಗೂ ಅಷ್ಟೇ ಗುರು, ನಮ್ ಪೊಲೀಸ್ ಅಣ್ಣಂಗ ಅವನ ಹತ್ರ ಗನ್ ಇದೆ ಅನ್ನೋದೇ ಮರ್ತು ಬಿಟ್ಟವ್ರೆ. ತರ ಗುರು ನೆಲದಲ್ಲೇ ರೋಲ್ ಮಾಡ್ತಾರೆ ನೋಡಿ, ಇವ್ರಿಗೆ ಯಾವ ಸ್ಕೇಟಿಂಗ್ ಮತ್ತೆ ರೋಲರ್ ಏನು ಬೇಡ, ಆರಾಮಾಗಿ ರೋಲ್ ಮಾಡ್ಕೊಂಡು ಹೋಗ್ತಾರೆ. ಲಾಸ್ಟ್ ಅಲ್ಲಿ ನಮ್ಮ ಮಂಜಣ್ಣಗೆ ಗೊತ್ತಾಗುತ್ತೆ ಗುರು ಆ ಮಾಟಗಾರ ಯಾವ ಶಕ್ತಿನೂ ಕೊಡಲ್ಲ, ಮೋಸ ಮಾಡ್ತಾನೆ ಅಂತ. ಸೊ ಎಲ್ರು 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಇಲ್ಲೂ ಒಂದ್ ಫೈಟ್ ಇರುತ್ತೆ ಗುರು. ಈ ಫೈಟ್ ಅಲ್ಲೂ ಕೂಡ ನಮ್ಮ ಮಂಜಣ್ಣ ಮಾಟಗಾರನ್ನ ಸಾಯಿಸಿ ಒಳ್ಳೆಯವನಾಗಿ ಪೊಲೀಸ್ಗೆ ಅರೆಸ್ಟ್ ಆಗ್ತಾನೆ. ಇಲ್ಲಿಗ ಈ ಪಿಕ್ಚರ್ ಕೂಡ ಮುಗಿಯುತ್ತೆ, ಮತ್ತೆ ನೋಡಿದವ್ರ ನೆಮ್ಮದಿ ಮತ್ತೆ ಟೈಮು ಎರಡೂ ಕೂಡ ಮುಗಿದಿರುತ್ತೆ. ನೋ ಕಾಮೆಂಟ್ಸ್. ನೋ ಕಾಮೆಂಟ್ಸ್. ಸೊ ವಿಡಿಯೋ ಚೆನ್ನಾಗಿತ್ತು ಅನ್ಕೊಂಡಿರ್ತೀನಿ ಗುರು. ಚೆನ್ನಾಗಿದ್ರೆ ಗೊತ್ತಲ್ಲ ನಿಮ್ಗೆ ಏನ್ ಮಾಡ್ಬೇಕು ಅಂತ, ಲೈಕು ಶೇರು ಸಬ್ಸ್ಕ್ರೈಬು ಮತ್ತೆ ಕಾಮೆಂಟ್ಸ್ ಮಾಡ್ರಪ್ಪ, ಕಮೆಂಟ್ಸ್ ಅಂತೂ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ. ಕೇಳ್ದಂತ